ಸರಿ ಇನ್ನೊಂದು ಇದು ಇವಾಗ ಕಾಂಗ್ರೆಸ್ ಘರ್ ಘರ್ ಗ್ಯಾರಂಟಿ ಕ್ಯಾಂಪೇನ್ ಶುರು ಮಾಡಿದೆ ಸರ್. ಲಾಸ್ಟ್ ಟೈಮ್ 2023 ಗ್ಯಾರಂಟಿ ಪೆಟ್ಟೆ ಬಿದ್ದಿತ್ತು ರಾಜ್ಯದಲ್ಲಿ. ಇದರಿಂದ ಕೇಂದ್ರದಲ್ಲಿ ಏನು ಕೇಂದ್ರದ ಚುನಾವಣೆಗೆ ಏನು ಪೆಟ್ಟು ಬೀಳುತ್ತಾ ಅಂತ? ಖಂಡಿತ ಇದು ವಿಧಾನಸಭೆ ಒಂದು ನಾವೇನು ಜನರಿಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಕೊಟ್ಟಿದ್ದೀವಿ, ಇದು ವಿಧಾನಸಭೆ ಚುನಾವಣೆ ಅಲ್ಲ. ಸಿದ್ದರಾಮಯ್ಯವ್ರಿಗೆ ಓಟ್ ಹಾಕಿದ್ರು ಪ್ರಯೋಜನ ಇಲ್ಲ, ಶಿವಕುಮಾರ್ ಅವ್ರಿಗೆ ಓಟ್ ಹಾಕಿದ್ರು ಪ್ರಯೋಜನ ಇಲ್ಲ, ಇಲ್ಲಾರು ಇನ್ನೊಬ್ರಿಗೆ ಓಟ್ ಹಾಕ್ತೀರಿ ಏನೂ ಪ್ರಯೋಜನ ಇಲ್ಲ ಸುರೇಶ್ಗೂ. ಯಾಕೆ ಅಂದರೆ ಇದು ಕೇಂದ್ರದ ಚುನಾವಣೆ, ಎಲ್ಲರಿಗೂ ಮೋದಿ ಬೇಕು. ಹಾಗಾಗಿ ಅದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ, ಇದು ಮೋದಿಯವ್ರ ಚುನಾವಣೆ. ಮೋದಿಯವರು ದೇಶಕ್ಕೆ ಬೇಕಾಗಿದ್ದಾರೆ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಸಮೃದ್ಧಿಯನ್ನು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಅಭಿವೃದ್ಧಿ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಸಮಾನತೆ ಬಡವರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ಕೊಟ್ಟು ಸದೃಢ ನಾಯಕತ್ವವನ್ನು ಕೊಡುವಂಥ ಶಕ್ತಿ ಇರೋದು ನಮ್ಮ ಎಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರು. ಹಾಗಾಗಿ ಇವ್ರಿಗೆ ಯಾರಿಗೂ ಇವತ್ತು ಓಟ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಜನರಿಗೆ ಈ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ಗ್ಯಾರಂಟಿ, ಮೋದಿನೇ ಗ್ಯಾರಂಟಿ, ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ಇಲ್ಲ. ಇದು ಬರೀ ಸಾಲದ ಗ್ಯಾರಂಟಿ, ಈ 1,05,000 ಸಾಲ ತಗೊಂಡು ಇವತ್ತು ಏನು ಗ್ಯಾರಂಟಿ, ಏನು ಆಡಳಿತ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಏನಾದ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರಾ, ಜನರಿಗೆ ಒಳ್ಳೆ ಸೇವೆನಾ, ಬರಗಾಲದಲ್ಲಿ ಏನಾದ್ರು ಕೈ ಹಿಡಿದಾರಾ, ಏನೂ ಕೆಲಸವನ್ನು ಮಾಡದೆ ಇವತ್ತು ಕೇವಲ ಗ್ಯಾರಂಟಿಯಸ್ನಲ್ಲೇ ಓಟ್ ತೊಗೊಳ್ತೀವಿ, ಸಾಲ ತೊಗೊಂಬಂದು 1,05,000 ಕೋಟಿ ಇವತ್ತು ಈ ವರ್ಷ ಸಾಲ ತೊಗೊಂಡಿರೋದು. ಹಾಗಾಗಿ ಬೆಳವಣಿಗೆನಲ್ಲಿ ಕುಂಠಿತ. ಹಾಗಾಗಿ ಇದು ರಾಜ್ಯಸಭೆಯ ರಾಜ್ಯದ ಚುನಾವಣೆ ಅಲ್ಲ.